ಮೂಲ ಸೌಕರ್ಯಕ್ಕೆ ಒತ್ತಾಯ ಮತದಾನ ಮಾಡಲು ಹಿಂದೇಟು. ಲಿಂಗಸಗೂರು ತಾಲೂಕಿನ ಗಡಿಭಾಗದ ಗ್ರಾಮ ಅಂಕನಾಳದಲ್ಲಿ ಮತದಾನಕ್ಕೆ ಹಿಂದೇಟು ಹಾಕಲಾಗಿದೆ ಎಂದು ತಿಳಿದುಬಂದಿದೆ. ಗಡಿ ಗ್ರಾಮವಾದ ಅಂಕನಾಳದಲ್ಲಿ ಆಸ್ಪತ್ರೆ, ಚರಂಡಿ ನೀರು ಸೇರಿದಂತೆ ಹಲವಾರು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದ್ದು, ನಮಗೆ ಮೂಲಭೂತ ಸೌಲಭ್ಯ ನೀಡುವವರೆಗೂ ನಾವು ಮತದಾನ ಮಾಡುವುದಿಲ್ಲವೆಂದು ಗ್ರಾಮದ ಕೆಲ ಮತದಾರರು ಹೇಳುತ್ತಿದ್ದಾರೆ. ಆದರೆ 951 ಮತಗಳಲ್ಲಿ 300 ಅಧಿಕ ಮತಗಳು ಮತದಾನವಾಗಿದ್ದು, ಇನ್ನು ಕೆಲ ಜನರು ಮಾತ್ರ ನಮಗೆ ಮೂಲಭೂತ ಸೌಕರ್ಯಗಳು ಕೊಡುವ ತನಕ ಮತದಾನ ಮಾಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಎಂದು ತಿಳಿದುಬಂದಿದೆ. ಅಂಕನಾಳದಲ್ಲಿ ಈಗಾಗಲೇ 380 ಮತದಾನವಾಗಿದೆ. ಕೆಲ ಮತದಾರರು ಮಾತ್ರ ಹಾಗೆ ಹೇಳುತ್ತಿದ್ದಾರೆ ಎಂದು ತಿಳಿದುಬಂದಿದ್ದು, ಅವರನ್ನ ಮನವೊಲಿಸುವ ಕೆಲಸ ನಡೆದಿದೆ. ಡಾಕ್ಟರ್ ಮಲ್ಲಪ್ಪ ಯರಗೋಳ್ ತಹಸೀಲ್ದಾರ್ ಲಿಂಗಸಗೂರು ಮಾಹಿತಿ ನೀಡಿದರು. ಬಂದಾಗ ಏನತ್ತೆ ಹಾರಿಸಿ ಬಂದಾಗ ಎಲ್ಲರೂ ಆದ್ರೂ ಯಾರನ್ನೂ ಹೊಳ್ಳಿ ಹೊಡಕಲ್ಲ. ಏನು ಊರಾಗೇನು ಒಂದು ಡಾಕ್ಟರ್ ದರ ಐತೆ, ಒಂದು ಯಾವಾಗ ಸೌಕರ್ಯ ಇಲ್ಲಿ ಊರಿಗೆ. ಯಾರು ಜಡ್ಡು ಬಂದ್ರೆ ಇಲ್ಲೇ ಸತ್ತು ಹೋಗ್ಬೇಕು, ಮತ್ತೆ ಎಮ್ ಎಲ್ ಎ ಎಂ ಪಿ ಅಲ್ಲಿ ಮೆರಕ ಕುಂದಿರ್ಬೇಕು. ಎಲ್ಲಾರ್ದು ತಗೊಂಡು ಏನು ನಮ್ಮ ತಾಲೂಕು ಏನೇನು ಸುಖ ಇಲ್ಲ, ಎಲ್ಲಾರು ಬಂದ್ರೆ ಅಲ್ಲೇ ನುಂಗದ್ರಿ ಸರ. ಏನಿಲ್ರಿ, ನಾವು ಮತ್ತೆ ಕೈನ ಬಿಡಂಗಿಲ್ಲ, ಹೋರಾಟ ಮಾಡಿ ಏನ್ ಮಾಡ್ಬೇಕನ್ನ ಅದು ಮಾಡೇ ಬಿಡ್ತೀವ್ರಿ. ಯಾರು ನಮ್ ಜೊತೆ ಬರಬೇಡ್ರಿ, ಯಾರ್ಯಾರು ನಮ್ ಕೇರಕ ಕಾಲಿಕ್ ಬೇಡ್ರಿ. ನಮ್ ಕೇರ ಜನರ ಇಲ್ಲ ಊರಾಗ, ಅದ್ರ ಮನೆ ಕೇರ ಯಾರು ಇಲ್ಲ. ಊರಾಗ ಬಂದು ಊರಾಗ ಹೋರಿ, ಊರಾಗ ಸಹಾಯ ಮಾಡ್ರಿ. ರಾಜಕಾರಣಿ ಊರನ್ನ ಜನಕರ ಐತೆ, ಒಂದು ರಾಜಕೀಯ ಮಾಡೋರಿಗೆ ಐತೆ, ಯಾರಿಗೆ ಇಲ್ಲ ನಾವು ನೆನಪು. ಓಟ್ನಾಗ ಅಷ್ಟ ನೆನಪು ಇರ್ತೈತೆ, ಎಲ್ಲರೂ ಬರ್ತಾರ ಅವಾಗ. ಎಲ್ಲರ ನಾಯಿ ನೀರು ಹಾಕಬೇಕು ಹಾಕಬೇಕು, ಅದಕ್ಕೆ ಹಾಕ್ರಿ ಇದಕ್ಕೆ ಹಾಕ್ರಿ, ಎಲ್ಲ ಚಿತ್ರ ತೋರಿಸ್ತಿರ್ತಾರೆ. ನಾವು ಹಾಕೋದು ಒಂದು ಚಿತ್ರ, ನಮ್ಮ ಪ್ರಮಾಣಕ್ಕೆ ಒಂದು ಚಿತ್ರಕ್ಕೆ ಹಾಕಿರ್ತೀವಿ ನಾವು. ನೀಟ್ ಹೊಡ್ಕೋದ್ರೆ ನಾವು ಹಾಕಂಗಿಲ್ಲ. ಬಂದಾಗ ಏನೈತೆ ಹಾರಿಸಿ ಬಂದಾಗ ಎಲ್ಲರೂ ಆದ್ರೂ ಯಾರನ್ನೂ ಒಳ್ಳೆ ಹೊಡಗಲ್ಲ. ಹಿಂದೇನು ಊರಾಗ ಏನು ಒಂದು ಡಾಕ್ಟರ್ ದರ ಐತೆ, ಒಂದು ಯಾವಾಗ ಸೌಕರ್ಯ ಇಲ್ಲಿ ಊರಿಗೆ. ಯಾರು ಜಡ್ಡು ಬಂದ್ರೆ ಇಲ್ಲೇ ಸತ್ತು ಹೋಗ್ಬೇಕು, ಮತ್ತೆ ಎಮ್ ಎಲ್ ಎ ಎಂ ಪಿ ಅಲ್ಲಿ ಮೆರಕ ಕುಂದಿರ್ಬೇಕು. ಎಲ್ಲಾರ್ದು ತಗೊಂಡು ಇಲ್ಲ.